ನೋಡು ಸಖಿ ನೋಡ್ತಾ ಕೂತೀರಾ? ಅಕ್ತಿರಿಗೆ, ಅಣ್ದಿರಿಗೆ, ಐಕ್ಳು ಮಕ್ಕಳಿಗೆ ಎಲ್ರಿಗೂ ಹೊಸ ವರ್ಷ ಶುಭಾಶಯ ಹೇಳ್ತಾ, ನಮ್ಮ ನೋಡು ಸಖಿ ಈ ವರ್ಷ ಯಾವ ಹೊಸ ಮಾಹಿತಿ ತಂದವಳೆ ಅಂತ ನೋಡ್ಕೊ ಬರವಾ. ಈ ಸಲ ಸಮಯಕ್ಕೆ ಸರಿಯಾಗಿ ಮಳೆ ಆಗದೇ ಇರೋದ್ರಿಂದ, ಬೆಳೆನೂ ಕಮ್ಮಿ ಆಗಿರೋದ್ರಿಂದ, ನಾವು ಬೆಳೆದಿರೋ ಅಲ್ಪ ಸ್ವಲ್ಪ ಬೆಳೆಗಳನ್ನ ಯಾವ ಥರ ಸಂರಕ್ಷಣೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಮ್ಮ ಸರ್ ಹೇಳ್ತಾರೆ. ಅದೇನು ಹೇಳೋರು ಅಂತ ನೋಡ್ಕೊ ಬರವಾ. ನನ್ನ ಹೆಸರು ನವೀನ್ ಕುಮಾರ್ ಅಂತ ಹೇಳ್ಬಿಟ್ಟು, ಕೃಷಿ ಅಧಿಕಾರಿಯಾಗಿ ಒಂದು ರೈತ ಸಂಪರ್ಕ ಕೇಂದ್ರ, ಬೆಳಗ್ಗೆ ರೈತ ಸಂಪರ್ಕ ಕೇಂದ್ರ ಮೈಸೂರು ತಾಲೂಕಿನಲ್ಲಿ ಕಳೆದ 3 ತಿಂಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಕಳೆದ ಬಾರಿ ನನ್ನ ಒಂದು ಸರ್ವಿಸಲ್ಲಿ ಎಸ್ಟಿ ಕೋಟೆ ಮತ್ತು ಕೆ ಆರ್ ನಗರ ತಾಲೂಕಿನಲ್ಲಿ ಕೃಷಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದೀನಿ. ಪ್ರಪ್ರಥಮವಾಗಿ ರೈತರುಗಳಿಗೆ ಭತ್ತ ಬೆಳೆಯಲ್ಲಿ ಜಾಸ್ತಿ ಇಳುವರಿ, ಏನು ಅವರು ಇಳುವರಿ ಬಂದಿರ್ತದೆ ಅದರಲ್ಲಿ ಹೆಚ್ಚು ಲಾಸ್ ಆಗೋದ ಸಂದರ್ಭದಲ್ಲಿ ಅದನ್ನು ಹೆಂಗೆ ಅವಾಯ್ಡ್ ಮಾಡಬೇಕು ಅನ್ನೋದು ನನ್ನ ಮೊದಲನೇ ಪಾಯಿಂಟಾಗಿ. ಅವರು ಕಟಾವಿನ ದಿನಾಂಕ ಈ ಒಂದು ಭತ್ತದಲ್ಲಿ 3.5 ರಿಂದ 4 ತಿಂಗಳವರೆಗೂ ಅವರು 4 ತಿಂಗಳ ಅವಧಿಯಲ್ಲಿ ಕಟಾವು ಮಾಡಬೇಕನ್ನೋ ಸಂದರ್ಭ ಇದೆ. ಒಂದು ವಾರದ ಮುಂಚಿತವಾಗಿ, ಅಂದರೆ ಉದಾಹರಣೆಗೆ 140 ರಿಂದ 145 ದಿನ ಒಂದು ವಾರದ ಮುಂಚಿತವಾಗಿ ಅವರು ಕಟಾವು ಮಾಡಿದಾಗ, ಅಂದರೆ ಒಂದು ವಾರದ ಮುಂಚಿತ ಅಂದರೆ ಅವ್ರಿಗೆ ರೈತರಿಗೆ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ತೆನೆ ತಳಭಾಗದಲ್ಲಿ ಹಸಿರು ಕಾಳುಗಳು, ಮೇಲ್ಭಾಗದಲ್ಲಿ ಒಣಗಿರೋ ಕಾಳುಗಳಿದ್ದು, ತಳಭಾಗದಲ್ಲಿ ಹಸಿರು ಕಾಳುಗಳಿರತಕ್ಕಂಥ ಸಂದರ್ಭದಲ್ಲಿ ಅವ್ರು ಯಾವಾಗ ಕಟಾವು ಮಾಡ್ತಾರೆ, ಆ ಒಂದು ಕಟಾವು ಮಾಡೋದಂಥ ಸಂದರ್ಭದಲ್ಲಿ ಅವ್ರಿಗೆ ಮೇಲಿನ ಕಟಾವು ಮಾಡಿದ ತಕ್ಷಣ ಅದು ಉದುರೋದನ್ನ ಅವಾಯ್ಡ್ ಮಾಡಿದ್ರೆ ಸಾಮಾನ್ಯವಾಗಿ ರೈತರುಗಳು ಕಟಾವು ಮಾಡೋದು ಯಾವಾಗ ಅಂದರೆ, ಕೆಳಭಾಗ ಹಸಿರಿದೆಯಲ್ಲ ಅದು ಒಣಗಲಿ, ಅದು ಕೂಡ ರೈಪಾಗಲಿ, ಅದು ಕೂಡ ಬಲಿಲಿ ಅಂತ ಕಾಯ್ತಿರ್ತಾರೆ. ಅದು ಕೆಳಗಡೆ ಭಾಗ ಬಲಿಲಿ ಅಂತ ಕಾದಾಗ ಮೇಲ್ಗಡೆ ಭಾಗಗಳು ಉದುರುವ ಸಂದರ್ಭ ಇರ್ತದೆ. ಸೊ ಈ ಒಂದು ಸಂದರ್ಭದಲ್ಲಿ ಇತ್ತೀಚೆಗೆ ಲೇಬರ್ಗಳು, ಅಂದರೆ ಈ ಕಟಾವು ಮಾಡುವಂಥ ಒಂದು ಆಳುಗಳು, ಕೂಲಿ ಆಳುಗಳು ಸಿಗದೇ ಇರೋ ಸಂದರ್ಭದಲ್ಲಿ ಎಲ್ಲ ಮಿಷಿನ್ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮಲ್ಲಿ ಈ ಒಂದು ನಾನ್ ಶೆಡ್ಡಿಂಗ್ ಕ್ಯಾರೆಕ್ಟರ್ ಆಫ್ ದ ಪ್ಯಾಡಿ ಅಂತ ಹೇಳ್ತೀವಿ, ಅಂದರೆ ಉದುರೋದು ಅವಾಯ್ಡ್ ಆಗುವಂಥ ಒಂದು ತಳಿ ಇದುವರೆಗೂ 100% ತಳಿ ಉದುರೋದು ಅವಾಯ್ಡ್ ಆಗುವಂಥ ತಳಿ ಇನ್ನೂ ಕಂಡಿದೇ ಇಲ್ಲ. ಅದರಿಂದ ನಮ್ಮಲ್ಲಿ ಈ ಒಂದು ವಾರ ಮುಂಚಿತವಾಗಿ, ಅಂದರೆ ಕಟಾವಿನ ದಿನಾಂಕದಿಂದ ಒಂದು ವಾರದ ಮುಂಚಿತವಾಗಿ ನಾವು ಕಟಾವು ಮಾಡೋದ್ರಿಂದ 25-30% ನಾವು ಇಳುವರಿ ನಷ್ಟ ಆಗದೇ ಇರೋ ರೀತಿಯಲ್ಲಿ ನಾವು ಮುಂಜಾಗ್ರತಾ ಕ್ರಮವಾಗಿ ಕ್ರಮ ವಹಿಸ್ಬೋದು. ಮತ್ತು ಈ ರಾಗಿ ಬೆಳೆಯಲ್ಲಿ ಸಾಮಾನ್ಯವಾಗಿ ರೈತರು ಮಾಡತಕ್ಕಂಥ ಒಂದು ತಪ್ಪು ಏನಪ್ಪ ಅಂದರೆ, ರಾಗಿನ ನಾವು ಅವರು ಈ ಒಂದು ತಾರ್ ರೋಡ್ಗಳಲ್ಲಿ ಹಾಕ್ಬಿಟ್ಟು ಅದನ್ನು ಸಂಸ್ಕರಣೆನ ತಾರ್ ರೋಡ್ಗಳಲ್ಲಿ ರಸ್ತೆಗಳ ಮೂಲಕ ಮಾಡೋದು ಅವ್ರಿಗೆ ಈಸಿ ಅಂತ ಅನಿಸ್ಬೋದು. ಅಲ್ಲಿ ಸುಮಾರು ಒಂದು 25-30% ಅವ್ರಿಗೆ ಇಳುವರಿ ಲಾಸ್ ಆಗುವ ಸಂಭವ ಜಾಸ್ತಿ. ಅದಕ್ಕಿಂತ ಹೆಚ್ಚಾಗಿ ಅದು ಕಾನೂನುಬಾಹಿರವಾದ ಒಂದು ಸಂಗತಿ, ಮತ್ತು ಅಪಘಾತಗಳಾಗೋಕ್ಕೆ ಅದು ಎಡೆ ಮಾಡಿಕೊಡ್ತದೆ. ಅದನ್ನು ರೈತರುಗಳು ರಾಗಿ ಕಟಾವಾದ ತಕ್ಷಣ ಅದನ್ನು ಒಕ್ಕಣೆ ಕಣಗಳಲ್ಲಿ ಅದನ್ನು ಒಕ್ಕಣೆ ಮಾಡೋದ್ರಿಂದ ಅದರಿಂದ ಹೆಚ್ಚಿನ ಉಪಯುಕ್ತತೆ ಮತ್ತು ಇಳುವರಿ ನಷ್ಟಗಳನ್ನ ನಾವು ಅವಾಯ್ಡ್ ಮಾಡ್ಬೋದು. ಮತ್ತು ಈ ಮುಸುಕಿನ ಜೋಳದಲ್ಲಿ, ಈ ಮುಸುಕಿನ ಜೋಳ ಅಂತ ಬೆಳೆಯಲ್ಲಿ ಆ ಮುಸುಕಿನ ಜೋಳಗಳು ಕಂಪ್ಲೀಟಾಗಿ ಒಣಗಿದ ಮೇಲೆ ನಾವು ಅದನ್ನು ಕಟಾವು ಮಾಡೋದ್ರಿಂದ ನಾವು ಅದು ಮುಗಿಲು ಬರುವಂಥ ಒಂದು ಸಂದರ್ಭನ ನಾವು ಕಡಿಮೆ ಮಾಡ್ಬೋದು. ನಾವು ಏನು ಮಾಡ್ತೀವಿ, ಇನ್ನು ಹಸಿರಿರೋದ್ರಿಂದನೇ, ಹಸಿರು ಇದ್ದಾಗಲೇ ನಾವು ಕಟಾವು ಮಾಡುವಂಥ ಸಂದರ್ಭದಲ್ಲಿ ಅದು ಕಟಾವು ಮಾಡಿ ಮತ್ತು ಶೇಖರಣೆ ಮಾಡಿದಾಗ ತೇವಾಂಶ ಹೆಚ್ಚಿರೋದ್ರಿಂದ ಅವಾಗ ಮುಗಿಲಾಗುವಂಥ ಒಂದು ಸಂದರ್ಭ ಜಾಸ್ತಿ ಇರ್ತದೆ. ಇದನ್ನು ನಾವು ಅವಾಯ್ಡ್ ಮಾಡೋಕ್ಕೆ ಸ್ವಲ್ಪ ಕಂಪ್ಲೀಟ್ ಡ್ರೈ ಆದಮೇಲೆ, ಒಣಗಿದ ಮೇಲೆ ನಾವು ಏನು ಕಟಾವು ಮಾಡಿ 2-3 ದಿನ ಅದನ್ನು ಒಣಸಿದ ನಂತರ ಸಂಸ್ಕರಣಾ ಒಂದು ಕಾರ್ಯಚಟುವಟಿಕೆಯನ್ನು ನಾವು ಎಡೆ ಮಾಡಿಕೊಟ್ಟಾಗ ಅದರಿಂದ ಆಗತ್ತಂಗ ಒಂದು ನಷ್ಟನ ನಾವು ಕಡಿಮೆ ಮಾಡ್ಬೋದು. ರೈತರು ಬಂದವರಿಗೆ ನಾನು ಏನು ಹೇಳ್ತೀನಿ, ತುಂಬ ಸಿಂಪಲ್ಲಾಗಿ ಅದನ್ನು ಯಾವ ರೀತಿ ಸಂರಕ್ಷಿಸ್ಬೋದು ಅದನ್ನು ಒಂದು ನಾನು ಹೇಳ್ಕೊಡ್ತೀನಿ. ಒಂದು ಪ್ಲಾಸ್ಟಿಕ್ ಡ್ರಮ್ನಲ್ಲಿ ನಾವೇನು ಕಾಳು ಕಡ್ಡಿನೆಲ್ಲ ಶೇಖರಣೆ ಮಾಡ್ತೀವಿ, ಅದಾಗಿ ಆ ಪ್ಲಾಸ್ಟಿಕ್ ಡ್ರಮ್ ಮೇಲೆ 3-5 ಇಂಚು ಮರಳನ್ನು ಮುಚ್ಚಿಬಿಟ್ಟು ಅದನ್ನು ಫಿಲ್ ಮಾಡಿ ನಾವು ಶೇಖರಣೆ ಮಾಡೋದ್ರಿಂದ ಇದು ತುಂಬ ಸುಲಭದ ವಿಧಾನ. ಶೇಖರಣೆ ಮಾಡೋದ್ರಿಂದ ಯಾವುದೇ ಒಂದು ಹುಳಗಳಾಗಿ ಅದನ್ನು ಅಲ್ಲಿಗೆ ಬರೋದಾಗಲಿ ಅದನ್ನು ಕೂಡ ಅವಾಯ್ಡ್ ಮಾಡ್ಬೋದು. ರೈತರುಗಳಿಗೆ ಈ ಒಂದು ಬರಗಾಲದ ಸಂದರ್ಭದಲ್ಲಿ ನಾನು ಮೊಟ್ಟ ಮೊದಲಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರು ಬೆಳೆ ವಿಮೆನ ಮಾಡಿಸ್ಬೇಕು. ನಮ್ಮ ಒಂದು ಕೇಂದ್ರ ಸರ್ಕಾರದಿಂದ ಬಂದಂಥ ಒಂದು ಫಸಲ್ ಭೀಮಾ ಯೋಜನೆ ಅಂತ ಒಂದು ಕಾರ್ಯಕ್ರಮ ಇದೆ. ಅತ್ಯಂತ ಕಡಿಮೆ ಪ್ರೀಮಿಯಂ ದರದಲ್ಲಿ ರೈತರುಗಳು ಬೆಳೆ ವಿಮೆ ಮಾಡಿಸ್ತಿದ್ದ. ಪ್ರಕೃತಿ ವಿಕೋಪ ಆಗಿರ್ಬೋದು, ತುಂಬ ಬರ ಪರಿಸ್ಥಿತಿಯಲ್ಲಿ ಅವ್ರಿಗೆ ಇಳುವರಿ ನಷ್ಟ ಆದಾಗ ಅದನ್ನು ತುಂಬಿಕೊಡುವಂಥ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರ ಮಾಡ್ತಾ ಇದೆ. ಹಂಗೇನೆ ನಾವು ಬೆಳೆದಿರೋ ಬೆಳೆಗಳನ್ನ ಸಂರಕ್ಷಣೆ ಮಾಡಿ ಇಟ್ಕೊಳ್ಳೋಕ್ಕೆ ಕಣ್ಜಗಳನ್ನ ಹೆಂಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಅತ್ತಿಗುಪ್ಪೆ ಅಣ್ಣ ಮಾತಾಡ್ತಾರೆ. ಅವ್ರು ಏನು ಹೇಳೋರು ಅಂತ ನೋಡ್ಕೊಬರವ. ಚಂದ್ರೇಗೌಡ, ನಾನು ನಮ್ಮೂರು ಅತ್ತಿಗುಪ್ಪೆ. ನಾವು ಕಣ್ದಾನ ಮಾಡ್ಕೋಬೇಕಾದ್ರೆ
ಹಳ್ಳಿ ಬೇಸ್ ಮಠ ಹಾಕಿ ಅದನ್ನು ಬೇಸ್ ಮಠ ಗಟ್ಟಿಯಾಗಿ ಕಲಸಿ ಎಲ್ಲ ಹೆಗಣ ಪಗಣ ಏನು ಹೊಡೆದಂಗೆ ಇಲ್ಲಿ ಹೊಡೆದಂಗೆ ಅದನ್ನು ಬುಟ್ಟಿಟ್ಕೆಯಿಂದ ಗೋಡೆ ಕಟ್ಕೊಬಂದು ಅದನ್ನು ಕೆಮ್ಮಣ್ಣಲ್ಲಿಂದ ಗಿರವ್ ಮಾಡಬೇಕು, ಅದಕ್ಕೆ ಸಗಳಿ ಹೊಡಿಬೇಕು. ಸಗಳಿ ಹೊಡೆದು ಆಮೇಲೆ ಸಗಳಿ ಎಲ್ಲ ಚೆನ್ನಾಗಿ ಒಣಗಿದ್ಮೇಲೆ ಸುಣ್ಣ ಹೊಡೆದು ಅದನ್ನು ಕ್ಲೀನಾಗಿ ತೊಳಿಬೇಕು. ಸುಣ್ಣ ಹೊಡೆದಾದ್ಮೇಲೆ ತೊಳೆದ್ರೆ ಸುಣ್ಣಕಟ್ಟು ಬರೋದಿಲ್ಲ. ಸುಣ್ಣಕಟ್ಟು ಏನಾದ್ರು ಬರ್ತದೆ ಅಂದರೆ ತಿರ್ಗಿ ಮತ್ತೆ ಅದ್ರ ಪಕ್ಕದಲ್ಲಿ ಚೀಲಗಳ ಹೊಡೆದು ಕೊಡಬೇಕು. ಕೊಟ್ಟಾಗ ಅದು ಸುಣ್ಣಕಟ್ಟು ಯಾವುದು ಬರೋದಿಲ್ಲ, ಭತ್ತನೂ ಮುಗ್ಗೋದಿಲ್ಲ, ಆ ಥರ ಚೆನ್ನಾಗಿರ್ತದೆ. ಇದು ಮಾಡ್ಕೊಂಡಾಗ ಸಾತ್ವಿತ ಆಗಿರ್ತದೆ. ನಮಗೆ ಮನೆ ಎಲ್ಲಿ ಗಂಟ ಇರ್ತದೆ ಕಣ್ದನು ಅಲ್ಲಿ ಗಂಟನೂ ಇರ್ತದೆ. ಹಿಂಗೇನೆ ಕಣ್ಜ ಮಾಡ್ಕೊಂಡು ಅದನ್ನ ಯಾವ ರೀತಿ ಬಳಸ್ತಾವ್ರೆ, ಅದರಿಂದ ಏನು ಉಪಯೋಗ ಆಯ್ತೈತೆ ಅಂತ ನಮ್ಮ ಅತ್ತಿಗುಪ್ಪೆ ಗ್ರಾಮದವರು ಹಂಚ್ಕೋತಾವ್ರೆ. ಅವ್ರು ಏನು ಹೇಳವ್ರೆ ಅಂತ ನೋಡ್ಕೊ ಬರವಾ. ಅತ್ತಿಗುಪ್ಪೆ ಮಾದೇವಮ್ಮ ನನ್ನ ಹೆಸರು. ನನ್ನ ಹೆಸರು ಸರೋಜಮ್ಮ ಬೋರೆಗೌಡಂಕುಪ್ಲು. ನನ್ನ ಹೆಸರು ಲೋಕೇಶ್ ಅಂತ. ಅತ್ತಿಗುಪ್ಪೆ ಗ್ರಾಮ, ಹುಣಸೂರು ತಾಲೂಕು, ಗೌಡಗೆರೆ ಹೋಬಳಿ. ಮಾಮೂಲಿ ತಡ್ನಿ ಕಾಳು, ಅಲಸಂದೆ ಕಾಳು ಇವೆಲ್ಲ ಬೆಳಿತೀವಿ. ಮಾಮೂಲಿ ಏನಾದ್ರೆ ಕಾಳುಗಳು ಎಲ್ಲ ಬೆಳಿತೀವಿ. ಜೋಳ ಗದ್ದಲಿ ಭತ್ತ ಜಮೀನಲ್ಲಿ ಅಂದರೆ ಮುಂಗಾರಿಂದು ಸ್ವಲ್ಪ ಈ ಜೋಳ ನೆಲಗಡಲೆ, ಹಿಂಗಾರಿಗೆ ಈ ರಾಗಿ. ಜಾಸ್ತಿ ರಾಗಿನೇ ಜಾಸ್ತಿ ಇನ್ನೇನು ಬೆಳೆಯಲ್ಲ, ಹುರುಳಿ ರಾಗಿ ಎಷ್ಟು ಬೆಳೆಯುತ್ತೆ. ಕೋಸು ಬೆಳೀತಾರೆ, ತಮಟೆ ಬೆಳೀತಾರೆ, ಭತ್ತ ಬೆಳೀತಾರೆ, ಹುಳ್ಳಿ ರಾಗಿ ಎಲ್ಲ ಬೆಳೀತಾರೆ. ಕಣಜ ಇದೆ, ತಗೊಬಂದು ಎಲ್ಲನೂ ಒಣಗಿಸಿ ಎಲ್ಲನೂ ಪೂರ್ತ ಕಣಜಕ್ಕೆ ತುಂಬಿ ಬಾಗಿಲಾಕಿ ಇಡ್ತೀವಿ. ಕೆಡದ್ರಿತೀಯ ನಾನು ಹುಟ್ಟದ ತಗೊಂಡಿದ್ದು ಕಣಜಕ್ಕೆ ಹಾಕೋದು. ಮನೆ ಕಟ್ಟಿದಾಗಲೇ ಹಳೆ ಕಣಜ, ಆದಿನ ಕಾಲದಿಂದನೂ ಇರೋದು. ಈ ಮನೆ ಸ್ಥಾಪನೆ ಮಾಡಿದಾಗಲೇ ಕಟ್ಟಿರೋ ಕಣಜ ನಮ್ಮದು. ನಾವು ಬೆಳೆದಿರ್ತಕ್ಕಂಥ ದವಸಗಳು ಕೆಡಬಾರ್ದು, ಸೇಫ್ ಆಗಿ ಶಾಖದಲ್ಲಿ ಇರಬೇಕು. ನಾವು ಫಸಲ ಜಮೀನಿಂದ ತಂದಾಗ ಯಾವ ರೀತಿ ಅದು ಒಂದು ಗುಣಮಟ್ಟದಲ್ಲಿ ಇರ್ತದೋ ಅದೇ ರೀತಿ ಗುಣಮಟ್ಟ ಕಾಪಾಡೋದಕ್ಕೋಸ್ಕರ ಫುಲ್ಲು ಒಣಗಿಸಿ, ರಾಗಿ ಆಗಿರ್ಬೋದು, ಹುರುಳಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಫುಲ್ ಒಣಗಿಸಿ ಅದನ್ನು ಈ ಕಣಜದಲ್ಲಿ ಶೇಖರಣೆ ಮಾಡಿಟ್ಟಿದ್ರೆ ಅದು ಅದೇ ರೀತಿ ಅದರ ಸತ್ವನ ಕಾಪಾಡ್ಕೊಂಡು ಇರ್ತಿತ್ತು ಅದು ಶಾಖದಲ್ಲಿ. ಅದರಿಂದ ಕಣಜ ಉಪಯೋಗಿಸ್ತಾ ಇದ್ದವು. ನಾವು ಭತ್ತ ತಂದು ಮನೆಗೆ ಮಡಗಿದ್ರೆ 5 ವರ್ಷ ಗ್ಯಾರಂಟಿಯಾಗಿ ಬಳಸ್ತೀವಿ ನಾವು. ಇದುವರೆಗೂ ಒಂದು ಹಿಡಿ ಏನು ವೇಸ್ಟ್ ಪಡೆಯಲ್ಲ ನಾವು ಕಣದಿಂದ ಹೆಚ್ಚಿಗೆ. ಎಲಿ ಪಲಿ ಚೀಲ ಕಡಿತೇವೆ ಕಣದಲ್ಲಿದ್ದರೆ ಯಾವಾಗ ಬೇಕಾದ್ರೂ. ಈಗ ಹಳೆ ಭತ್ತ ಅದೇ ಇನ್ನೂ ಯಾವಾಗ ಬೇಕಾದ್ರೂ ತುಂಬ್ಕೋಬೋದು. ಕಣಜದಲ್ಲಿ ದವಸಗಳ ಇಡೋದ್ರಿಂದ ಏನು ಉಪಯೋಗ ಅಂದರೆ ಆಹಾರದ ಪೌಷ್ಟಿಕಾಂಶ ಕೆಡೋದಿಲ್ಲ. ಅದು ಜಾಸ್ತಿ ದಿವಸ ಇಟ್ಟರೂ ಕಣಜದಲ್ಲಿ ಶಾಖವಾಗಿ ಅದೇ ರೀತಿ ಅದರದೊಂದು ವಿಟಮಿನ್ ಒಂದು ಸತ್ವ ಏನಿರ್ತದೆ ಅದು ಸೇಫ್ ಆಗಿರ್ತದೆ. ಅದೇ ಚೀಲದಲ್ಲಿ ಇಟ್ಟರೆ ಇದರಲ್ಲಿ ಚೀಲದಲ್ಲಿ ಓಪನಾಗಿ ಹಾಕಿರೋದ್ರಿಂದ ಅದು ಗಾಳಿ ಆಡುತ್ತೆ, ಅದರಿಂದ ಇಲಿ ಅರ್ಧ ತಿಂದಿರ್ತದೆ, ಹೆಗಣ ಅರ್ಧ ತಿಂದಿರ್ತದೆ, ಅದರ ಪಿಕ್ಕೇನೇ ಅರ್ಧ ಅದರೊಳಗಿರ್ತವೆ, ಅದರಲ್ಲಿ ಆ ಮನುಷ್ಯನ ಇದಕ್ಕೆಷ್ಟೋ ಹೋಗಿರ್ತವೆ. ಅದು ಮಾಡಿದ್ರೆ ಒಳ್ಳೆಯದು. ಕಣಜದಲ್ಲಿ ಒಂದು ದವಸ ಧಾನ್ಯ ಶೇಖರಣೆ ಮಾಡಿಟ್ಟರೆ ಶಾಖವಾಗಿ ಪದಾರ್ಥಗಳು ಚೆನ್ನಾಗಿರ್ತದೆ, ಆರೋಗ್ಯಕ್ಕೂ ಚೆನ್ನಾಗಿರ್ತದೆ, ಮತ್ತು ಊಟ ಮಾಡಲಿಕ್ಕೂ ಚೆನ್ನಾಗಿರ್ತದೆ. ಅದು ಅದೊಂದು ಉಪಯೋಗ. ಮೂಟೆಯಲ್ಲಿ ಹೊರಗಡೆ ಎಲ್ಲ ಇಟ್ಕೋಬೇಕು, ಕೆಡ್ತದೆ ಹೋಯ್ತದೆ ಏನೇನೋ ಆಯ್ತದೆ. ಕಣಜದಲ್ಲಿ ಇದ್ದರೆ ಸಪ್ರೇಟಾಗಿ ಹಲಗೆ ಮುಚ್ಚಿ ನೀಟಾಗಿ ಇಟ್ಕೋಬೋದಲ್ವಾ ಅಂತ ಅದಕ್ಕೋಸ್ಕರನೇ ಕಟ್ಸಿರೋದು. ಹಿಂದಿನ ಕಾಲದಿಂದ ಮನೆ ಕಟ್ತಾಗಲಿ ಭತ್ತ ಅಲ್ದೇ ರಾಗಿನೂ ಬೇಕಾದ್ರೆ ಇಡ್ಬೋದು, ದವಸ ಧಾನ್ಯ ಕಾಳು ಕಡ್ಡಿನೂ ಇಡ್ಬೋದು, ಅದರಿಂದ ಏನು ತೊಂದರೆ ಆಗಲ್ಲ. ರಾಗಿನೂ ಇಡ್ಬೋದು, ಒಂದು ಸೈಡ್ ಭತ್ತ ಇಡ್ಬೋದು, ಒಂದು ಸೈಡ್ ರಾಗಿ ಕಾಳು ಕಡ್ಡಿ ಇಡ್ಬೋದು. ಈಗೇನು ಮಾಡ್ತಾರೆ ಅಂದರೆ ಒಂದು ವರ್ಷಕ್ಕಂಟ ನಾವು ಎಷ್ಟು ಜನ ಇದ್ದೀವಿ ನಮ್ಮ ಕುಟುಂಬದಲ್ಲಿ, ನಮ್ಗೆ ಎಷ್ಟು ರೇಷನ್ ಬೇಕೋ ಊಟಕ್ಕೆ ಅಷ್ಟನ್ನ ಇಟ್ಕೋತಾರೆ, ಬಾಕಿದೆಲ್ಲ ಅಲ್ಲೇ ಮಾರ್ಬಿಡ್ತಾರೆ. ಅದರಿಂದ ಜಾಸ್ತಿ ಇಡೋದಕ್ಕೆ ಯಾರು ಹೋಗಲ್ಲ, ಅವ್ರಿಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಮಾರಾಕ್ಬಿಡ್ತಾರೆ. ಈಗ ಜನಸಂಖ್ಯೆ ಜಾಸ್ತಿಯಾಗಿ ಮನೆ ಒಳಗಡೆ ಕಣಜ ಒಂದು ಚದರ ಆವರಿಸ್ಕೊತದೆ ಅಂದ್ಬಿಟ್ಟು ಕಣಜ ತೆಗೆದುಬಿಟ್ಟು ಅದನ್ನ ಈಗ ಮನೆ ಮಾಡ್ಕೊಬಿಡ್ತೀವಿ. ಈಗ ಅದೇ ಇದು ಕಣಜ ಇದೆಯಲ್ಲ ನೋಡಿ, ನನ್ನ ಅನುಭವದಂತೆ ನೋಡಿದ್ರೆ ಒಳ್ಳೇದು ಅನಿಸುತ್ತೆ. ಜಾಗ ಇಲ್ದೇದವ್ರಿಗೆ ಸ್ವಲ್ಪ ಇದಿರ್ತದೆ, ವಿಶಾಲಾಗಿರೋರು ಇಟ್ಕೋಬೋದು ಮಾಡ್ಕೋಬೋದು. ಹಳೆ ಮನೆಯಲ್ಲೂ ಕಣಜ ಇತ್ತು, ಈಗಲೂ ಕಣಜನೇ. ಯಾಕೆ ಇಲ್ಲಿ ಪಲಿ ಕಡಿತವೆ ಚೀಲವ ಸೂರ್ಯ ಆಯ್ತದೆ ಭತ್ತ ಅಂತ. ಈಗ ಮನೆಯೊಳಗೆ ಜಾಗದ್ದು ಸ್ವಲ್ಪ ಸಮಸ್ಯೆ ಅಂತ ಕೆಲವರು ಹೊಡೆದಾಕ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಬಟ್ ಇರೋ ಜಾಗದಲ್ಲೇ ಅದು ಒಂದು ಆಹಾರ ಶೇಖರಣೆ ಒಂದು ಸೇಫಾಗಿರಬೇಕು, ಉತ್ತಮವಾಗಿರಬೇಕು ಫಸಲು, ನಾವು ತಿನ್ನೋ ದವಸ ಕ್ಲೀನಾಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ಇರೋ ಜಾಗದಲ್ಲೇ ಒಂದು 4 ಅಡಿ ಆಗಲ್ಲ, ಒಂದು 6 ಅಡಿ ಉದ್ದದ್ದು, ಇಲ್ಲ ಒಂದು 5 ಅಡಿ ಆಗಲ್ಲ, ಒಂದು 5 ಅಡಿ ಉದ್ದದ್ದು. ನಮಗೆ ಆಹಾರ ಶೇಖರಣೆ ಮಾಡ್ಕೊಳ್ಳೋಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟಕ್ಕಾರು ನಾವು ಕಣಜ ಅಂತ ಮಾಡಿಕೊಂಡು ಅದರಿಂದ ನಾವು ದವಸನ ಶೇಖರಣೆ ಮಾಡಿಟ್ಕೊಂಡು ಅದನ್ನು ಉಪಯೋಗಿಸೋದ್ರಿಂದ ನಮ್ಮ ಒಂದು ಆಹಾರ ತಿನ್ನೋ ದೃಷ್ಟಿಯಿಂದ ನಮ್ಮ ಆರೋಗ್ಯ ದೃಷ್ಟಿಯೂ ಚೆನ್ನಾಗಿರ್ಬೋದು. ಕಣಜ ಅಂತ ಏನು ಮಾಡ್ತಾಯಿದ್ರು ಅದರಲ್ಲಿ ಆ ಆಹಾರದಲ್ಲಿ ಬರ್ತಕ್ಕಂಥ ಒಂದು ರುಚಿ ಇವತ್ತು ಚೀಲದಲ್ಲಿ ತುಂಬಿ ಮಾಡಿ ಇಡೋದ್ರಿಂದ ಬರೋದಿಲ್ಲ.
ಅದು ಒಂದು ಸಂಸ್ಕರಣೆ ರೀತಿನೇ ಅದು ಕಣಜ ಅನ್ನೋದು ಒಂದು ಸಂಸ್ಕರಣದ ರೀತಿ ಬರುತ್ತೆ ಅದು ಅದು ಉತ್ತಮವಾಗಿರುತ್ತೆ. ಅದರಿಂದ ಇವತ್ತಿನ ಯೂತ್ಸ್ ಅದನ್ನು ಉಪಯೋಗಿಸಿದ್ರೆ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಸುಗ್ಗಿ ಕಾಲ ಆದ್ಮೇಲೆ ಪದ ಇರದೇ ಇರ್ತದ, ಹಂಗಾರ ಬನ್ನಿ ಪದ ನೋಡ್ಕೊಂಡು ಬಂದೆ ಬಿಡವ. ನಮ್ಮೂರು ಶಿವಪುರ, ನನ್ನ ಹೆಸರು ರುಕ್ಕಮ್ಮ ಅಂತ. ತೋಟದೇ ಲೂಟೋದು, ತೋಟದಲ್ಲಿ ಬೆಳೆಯೋದು, ತೋಟದಲ್ಲಿ ಬಟುವ ತಿರಗೋದು. ಕಲ್ಯಾಣವೋ ಸೀತೆ ಕಲ್ಯಾಣವೋ, ತೋಟದಲ್ಲಿ ಬಟುವ ತಿರುಗೋ ಇಳ್ಳೇ ಎಲಿಯ ತಂದಿರಸಿ ಶಿವನ ಕಳಸಕ್ಕೆ. ಕಲ್ಯಾಣವೋ ಸೀತೆ ಕಲ್ಯಾಣವೋ, ಕಲ್ಯಾಣವೋ ಸೀತೆ ಕಲ್ಯಾಣವೋ ಬಸವ, ಕಲ್ಯಾಣವೋ ಗಿರಿಜನರೆಲ್ಲ, ಕಲ್ಯಾಣವೋ ಸೀತೆ ಕಲ್ಯಾಣವೋ. ತೋಟದಲ್ಲಿ ಹುಟ್ಟೋದು, ತೋಟದಲ್ಲಿ ಬೆಳೆಯೋದು, ತೋಟದಲ್ಲಿ ಬಟುವ ತಿರಗೋದು. ಕಲ್ಯಾಣವೋ ಸೀತೆ ಕಲ್ಯಾಣವೋ, ತೋಟದಲ್ಲಿ ಬಟುವ ತಿರುಗೋ ಬಾಳೆ ಅಣ್ಣ ತಂದಿರಸಿ ಶಿವನ ಕಳಸಕ್ಕೆ. ಕಲ್ಯಾಣವೋ ಸೀತೆ ಕಲ್ಯಾಣವೋ, ತೋಟದಲ್ಲಿ ಹುಟ್ಟೋದು, ತೋಟದಲ್ಲಿ ಬೆಳೆಯೋದು, ತೋಟದಲ್ಲಿ ಬಟವ ತಿರಗೋದು. ಕಲ್ಯಾಣವೋ ಸೀತೆ ಕಲ್ಯಾಣವೋ, ತೋಟದಲ್ಲಿ ಬಟುವ ತಿರುಗೋ ಮಲ್ಲಿಗೆ ಹೂವ ತಂದಿರಸಿ ಶಿವನ ಕಳಸಕ್ಕೆ. ಕಲ್ಯಾಣವೋ ಸೀತೆ ಕಲ್ಯಾಣವೋ, ತೋಟದಲ್ಲಿ ಹುಟ್ಟೋದು, ತೋಟದಲ್ಲಿ ಬೆಳೆಯೋದು, ತೋಟದಲ್ಲಿ ಬಟವ ತಿರಗೋದು. ಕಲ್ಯಾಣವೋ ಸೀತೆ ಕಲ್ಯಾಣವೋ, ತೋಟದಲ್ಲಿ ಬಟುವ ತಿರುಗೋಡಾಕೆಯ ತಂದಿರಸಿ ಶಿವನ ಕಳಸಕ್ಕೆ. ಕಲ್ಯಾಣವೋ ಸೀತೆ ಕಲ್ಯಾಣವೋ. ಸುಗ್ಗಿ ಪದ ನೋಡಿದ ಖುಷಿನಲ್ಲಿ ಕಳೆದ ತಿಂಗಳಲ್ಲಿ ನಮ್ಮ ಐಟಿ ಫಾರ್ ಚೇಂಜ್ ಪ್ರಕ್ರಿಯೆ ಸಂಸ್ಥೆನಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಮಾಡವ್ರೆ ಅಂತ ತಿಳ್ಕೊಬರವ ಬನ್ನಿ. ಮತ್ತೆ ಅತ್ತಿಗುಪ್ಪೆ, ಶಿರಿಯೂರು, ಹೆಜ್ಜೋಡ್ಲು ಮತ್ತು ಮುಳ್ಳೂರು ಗ್ರಾಮಗಳಲ್ಲಿ ಕಿಶೋರಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಕಿಶೋರಿ ಸಭೆಯಲ್ಲಿ ಕಿಶೋರಿಯರ ಪೋಷಕರು ಭಾಗವಹಿಸಿ ಕಿಶೋರಿಯ ಕಲಿಕೆಯ ವಿಚಾರದ ಬಗ್ಗೆ ಚರ್ಚಿಸಿ ಕಿಶೋರಿಯರ ತರಬೇತಿಯ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸಲಾಯಿತು. ತುಂಬಸೋಗೆ ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಜಕ್ಕಳ್ಳಿಯಲ್ಲಿ ಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಆರೋಗ್ಯ ಮಿತ್ರದವರು ಆರೋಗ್ಯದ ಸಮಸ್ಯೆಗಳಿಗೆ ಸರ್ಕಾರದಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇದಲ್ಲದೆ ತುಂಬಸೋಗೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಿಶೋರಿ ಸಭೆಯನ್ನು ಏರ್ಪಡಿಸಿ ಈ ಕಾರ್ಯಕ್ರಮದಲ್ಲಿ ಕಿಶೋರಿಯ ಆರೋಗ್ಯದ ಬಗ್ಗೆ ಚರ್ಚಿಸಲಾಯಿತು. ಸಮಯಕ್ಕೆ ಸರಿಯಾಗಿ ಒಳ್ಳೆ ಮಾಹಿತಿ ತಂದು ನೋಡಿಸಕ್ಕೆ ಅಂತಿದ್ದೀರಾ? ಸರಿ ಹಂಗಾರೆ, ಮುಂದಿನ ತಿಂಗಳಲ್ಲಿ ಇನ್ನೂ ಹೆಚ್ಚಿನ ಹೊಸ ಮಾಹಿತಿ ಜೊತೆಗೆ ಬರ್ತೀನಿ. ಬರ್ಲಾ, ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮಾ ಸುರೇಶ್. ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ನವೀನ್ ಕುಮಾರ್, ಕೃಷಿ ಅಧಿಕಾರಿಗಳು, ರೈತ ಸಂಪರ್ಕ ಕೇಂದ್ರ ಬಿಳ್ಕೆರೆ, ಮಹದೇವಮ್ಮ, ಸರೋಜಮ್ಮ ಮತ್ತು ಲೋಕೇಶ್ ಅತ್ತಿಗುಪ್ಪೆ, ರುಕ್ಕಮ್ಮ ಶಿವಪುರ, ಚಂದ್ರೇಗೌಡರು ಅತ್ತಿಗುಪ್ಪೆ, ಮುಳ್ಳೂರು, ಅತ್ತಿಗುಪ್ಪೆ, ಸಿರಿಯೂರು ಮತ್ತು ಹೆಜ್ಜೋಡ್ಲು ಗ್ರಾಮದ ಕಿಶೋರಿಯರು ಹಾಗೂ ಗ್ರಾಮಸ್ಥರು.